ಇದೇ ನಮ್ಮನೆ ಮುಟ್ಕ. ನಮ್ಮ ಅಪ್ಪನ ಹೇಳಿ ಏನಾದ್ರೂ ಮಾಡಿ 10% ಬಾಡಿಗೆ ಕೊಡ್ತೀನಿ. ಏನೋ ಇದು ನಿನ್ ಫ್ಯಾನ್ಸಿ ಡ್ರೆಸ್? ಇಷ್ಟು ಬೇಗ ವೇಷ ಬದಲಾಕೊಂಡ್ ಬಂದ್ಬಿಟ್ಟಿದ್ಯಾ? ಏನಂದ್ರೆ ನಾನು ವೇಷ ಬದಲಾಯಿಸ್ಕೊಂಡ್ ಬಂದಿದ್ದೀನ, ಯಾರು ನೋಡಿ ಮಾತು ಕೇಳ್ತಾ ಇದೀಯಾ? ಹುಡುಗಾಟ ಹುಡುಗಾಟ ವೇಷ ಇದು? ಏ ಮರ್ಯಾದೆ ಕೊಟ್ಟು ಮಾತಾಡು. ಮಹಾ ಮರ್ಯಾದಸ್ತ, ವಯಸ್ಸು ನೋಡಿದ್ರೆ 60, ಅರಳು ಮರಳು. ಇವನಿಗೆ ಮರ್ಯಾದೆ ಬೇರೆ ಬೇಕಂತೆ ಮರ್ಯಾದೆ. ಅವಿಷ್ಟು ಮುಂಡೇದೆ, ಅವಿಷ್ಟು ಮುಂಡೇದೆ. ಏ ಕುಳ್ಳ, ಏನೋ ಕಿಸಿತಿನಿಂದ ಅಷ್ಟು ದೂರದಿಂದ ಇಲ್ಲಿ ಕರ್ಕೊಂಡ್ ಬಂದು ಇಲ್ಲಿ ಫ್ಯಾನ್ಸಿ ಡ್ರೆಸ್ ತೋರಿಸಿದೆ. ಫ್ಯಾನ್ಸಿ ಡ್ರೆಸ್ ಏನಂದೆ? ಏನಂದೆ ನನ್ನ ಮನೆಗೆ ಬಂದು ನನ್ನೇ ದಬಾಯಿಸ್ತಾ ಇದೆಯಾ? ಏ ನೀನ್ ಯಾರು ಹೇಳು, ಇಲ್ಲಿ ಯಾಕೆ ಬಂದೆ ಹೇಳ ಹೇಳ. ಏನೋ ಮುಂಡೇದೆ ಮೆಕೆ 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 ಅಂತ ಅಲ್ಲಿ ಇಲ್ಲಿ ನೋಡ್ತಾ ಇದೀಯಾ? ನಾನು ಹೇಳೋ ನಿನಗೆ ಗೊತ್ತಾಗ್ತಾ ಇಲ್ವಾ? ನೀನೇನ್ ಕಿವುಡ ಏ ಮುಂಡೇದೆ, ರಾಸ್ ಬಿಡ್ತೀನಿ ಈಗ, ರಾಸ್ ಬಿಡ್ತೀನಿ ಅಂದೆ. ಅಪ್ಪ ಅಪ್ಪ ಬರ್ಬೇಡಿಪ್ಪ, ನೀವು ಸ್ವಲ್ಪ ಸುಮ್ಮನೆ ಇರಿ. ಏನೋ ಮಗ ನನ್ನ ಮಗನೇ, ನಾನೇ ನಿಮ್ಮಪ್ಪ ನಮ್ಮೇ ಸುಮ್ಮನೆ ಹೇಳ್ತಾ ಇದೀಯಾ? ನಾನ್ ಸುಮ್ಮನೆ ಇದ್ದಿದ್ರೆ ನೀನೆಲ್ಲ ಹೋಗ್ತಾ ಇದ್ದೆ? ಅಪ್ಪ ಇವ್ರು ನಮ್ಮ ಸ್ನೇಹಿತರು ರವಿ ಅಂತ ನಾನು ಹೇಳಿರ್ಲಿಲ್ವಾ? ರವಿ ಇವರು ನಮ್ಮ ತಂದೆ. ನನ್ನ ಹೆಸರು ಶ್ರೀರಾಮ, ಅವನ ಹೆಸರು ಬಲರಾಮ. ನಮಸ್ಕಾರ ಸರ್. ನಮಸ್ಕಾರ ನಮಸ್ಕಾರ. ಹೊಡಗ ಮಂಡೇವು ಹೊಡಗ ಮಂಡೇವು, ಮಾಡೋದು ಮಾಡ್ಬಿಡುತ್ತೆ ಆಮೇಲೆ ಕೈ ಮುಗಿತ್ವೆ. ಅವಾಗಲೇ ನಿನ್ನ ಹೆಸರು ಕೇಳದ್ನಲ್ಲ, ಹೇಳಕ್ ನಿನಗೇನಾಗಿತ್ತು? ದಯವಿಟ್ಟು ಕ್ಷಮಿಸಿ ಸರ್, ನಿಮ್ಮ ನೋಡ್ತಿದ್ದ ಹಾಗೆ ಶ್ರೀರಾಮ ವೇಷ ಬದಲಾಯಿಸ್ಕೊಂಬಂದ್ ನಾನು ತಿಳ್ಕೊಂಬಿಟ್ಟೆ. ಗುರ್ತೆ ಗೊತ್ತಾಗಿಲ್ಲ ಸರ್, ಅಪ್ಪ ಮಗ ಇದ್ರು ಒಂದೇ ತರ ಇದ್ದೀರಾ. ಹ್ಮ್ ಇನ್ನೇನು, ನನ್ನ ಮಗ ನನ್ ತರ ಇಲ್ದೆ ಇನ್ನೇನು ನಿನ್ ತರನ ಇರ್ತಾನೆ? ನೀನು ಬಂದ ವಿಷಯ ಏನು? ಏನಿಲ್ಲ ಸರ್, ನಿಮ್ ಮನೆ ಪಕ್ಕದ ಪೋರ್ಷನ್ ಬಾಡಿಗೆಗೆ ಬೇಕಾಗಿತ್ತು ಅದಕ್ಕೆ. ಅಯ್ಯಯ್ಯೋ ಮನೆ ವಿಷಯನ? ಅದನ್ನ ನಮ್ಮ ಅಪ್ಪನ್ ಕೇಳಬೇಕು. ಇಲ್ಲೇ ಇರೋ, ಹೋಗಿ ನಮ್ಮ ಅಪ್ಪನ್ ಕರ್ಕೊಂಡ್ಬರ್ತೇನೆ. ಅಪ್ಪ ಅಪ್ಪ ನನ್ಕ ನನಗೆ ಮೋಸ ಮಾಡಿಬಿಟ್ಟಲ್ಲ, ಇಬ್ರಿಗೂ ವ್ಯತ್ಯಾಸ ಕಾಣಿಸಿದಿಲ್ವಲ್ಲ. ಶಿವೋಹಂ. ಎರವಿ ಎರ ಮೇಲೆ ಎರ ಮೇಲೆ, ನಮ್ ತಾತ ಬರ್ತಾ ಇದ್ದಾರೆ. ಮೊದಲು ನಮಸ್ಕಾರ ಮಾಡೋ. ರೈರೇ ನಮಸ್ಕಾರ. ಶಿವೋಹಂ. ರವಿ ಇವರೇ ನಮ್ ತಾತ. ನನ್ನ ಹೆಸರು ಶ್ರೀರಾಮ, ನಮ್ಮ ತಂದೆಯ ಹೆಸರು ಬಲರಾಮ, ನಮ್ಮ ತಾತನ ಹೆಸರು ಪರಶುರಾಮ. ಲೇ ಮಂಕನ ಮಗನೇ, ನಿನ್ನ ಸ್ನೇಹಿತ ಬಂದ್ರೆ ವಿಷಯ ಇಲ್ಲಿ ಹೇಳ. ದ್ರಾಬೆ ಮುಂಡೇದೆ ಅದೇನು ಅಂತ ನೀನೇ ಹೇಳ್ಬಾರ್ದ? ನಾನೇ ಹೇಳ್ತೀನಿ ರಾಯರೇ, ಸ್ವಲ್ಪ ದಿವಸದ ಮಟ್ಟಿಗೆ ನಿಮ್ ಮನೆ ಪಕ್ಕದ ಪೋರ್ಷನ್ ಬಾಡಿಗೆ ಬೇಕು. ಬೇಷ್ 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 ಬೇಷ್. ಸಿಕ್ಕಾಪಟ್ಟೆ ಗೋಡೆಗಳಿಗೆ ಮಳೆ ಹೊಡಿಬಾರ್ದು, ಬೀಡಿ ಸಿಗರೇಟು ಚುಟ್ಟ ವಗೈರೆ ಸೇದ್ಬಾರ್ದು, ಗುಂಡ್ ಹಾಕಬಾರ್ದು, ಎಣ್ಣೆ ಕುಡಿಯಬಾರ್ದು, ಸೆಂಟ್ ವಾಸನೆ ಮನೆ ಒಳಗೆ ಬರಬಾರ್ದು. ಯಾಕೆಂದ್ರೆ ಆ ವಾಸನೆ ನಮ್ಮನೆಗೂ ತಗಲ್ಬಿಟ್ಟಾತು ಅಂತ ಅಷ್ಟೇ. ಲೋ ಮಂಕರನ ಮಗನೇ, ದೊಡ್ಡವ್ರು ಮಾತಾಡ್ಬೇಕಾದ್ರೆ ಮಧ್ಯ ಬಾಯಿ ಹಾಕ್ಬಾರ್ದು ಅಂತ ಎಷ್ಟು ಸತಿ ಹೇಳಿದ್ವೋ ನಿನಗೆ? ನೀ ಸುಮ್ಮನೆ, ಇನ್ನು ಮನೆ ಕಂಡೀಷನ್ ಮುಗಿದಿಲ್ಲ, ಅಷ್ಟರೊಳಗೆ ನಾಯಿ ಬೇಕು ಅಂತ ಜಗಳ ಆಡ್ತಿರಲ್ಲ. ನೋಡಪ್ಪ ಮೂರನೇ ಕಂಡೀಷನ್, ನಾನ್ ತೋಟಕ್ಕೆ ದಿನ ಆಗ್ಲು 50, 60, 70 ಬಿಂದಿಗೆ ನೀರ್ ಹಾಕ್ತೇನೆ. ನೀನ್ ಕೊನೆ ಪಕ್ಷ 6-7 ಬಿಂದಿಗೆ ನೀರಾದ್ರು ಹಾಕ್ಲೇಬೇಕು. ಇದು ತುಂಬಾ ಅವಮಾನ ರಾಯರೆ. ಏನಂದ್ರೆ? ಮತ್ತಿನೇನ್ ರಾಯರೆ, ನೀವ್ ಈ ವಯಸ್ಸಲ್ಲಿ 60-80 ಬಿಂದಿಗೆ ಸೇರ್ಬೇಕಾದ್ರೆ ನಾನ್ ಅಟ್ಲೀಸ್ಟ್ 100-150 ಬಿಂದಿಗೆ ಆದ್ರೂ ಸೇರ್ಬಾರ್ದು. ನೋಡ್ರೇನ್ರ ದ್ರಾವ್ಯಗಳ, ನೀವು ಇದೀರ ದಂಡ ಪಿಂಡಗಳು. ನೋಡಪ್ಪ ನಿನ್ನಂತ ಹುಡುಗನ್ ನೋಡಕ್ಕೆ ನಮ್ಮ ಅಪ್ಪ ಎಷ್ಟು ಸಂತೋಷ ಪಡ್ತಾನೆ ಗೊತ್ತ? ರಾಯರೇ ನಿಮಗು ಅಪ್ಪ? ಹಾ